ಬಿಜೆಪಿ ಪಾರ್ಟಿಯ ರಾಘಣನವರು ರಾಘಣನವರನ್ನ ಗೆಲ್ಲಿಸ್ತೀರಿ, ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿರವರನ್ನ ಪ್ರಧಾನಮಂತ್ರಿಗಳನ್ನ ಮಾಡ್ತೀರಿ ಅಂತ ಹೇಳಿ ನಮ್ಮೆಲ್ಲರಿಗೂ ಅಚಲವಾದ ನಂಬಿಕೆ. ಯಾಕೆಂದ್ರೆ ಈ ದಕ್ಷಿಣ ಭಾಗ, ಕರ್ನಾಟಕದ ದಕ್ಷಿಣ ಭಾಗ ರಕ್ತ ರಕ್ತಗಳಲ್ಲೂ ಕೂಡ ನಮ್ಮ ಬಿಜೆಪಿ ಪಾರ್ಟಿ ಇದೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಪಾರ್ಟಿಯ ಹೆಬ್ಬಾಗಿಲು ಅಂದ್ರೆ ತಪ್ಪಾಗಲಾರ್ದು. ನೀವೆಲ್ಲರೂ ಶ್ರೀರಕ್ಷೆ ಏನ್ ಮಾಡ್ತೀರಿ, ನೀವೆಲ್ಲರೂ ನನ್ನ ಅಣ್ಣನಿಗೆ ಆಶೀರ್ವಾದ ಮಾಡ್ತೀರಿ ಅಂತ ಕೇಳ್ಕೊಳ್ತೇನೆ. ಬೋಲೋ ಭಾರತ್ ಮಾತಾ ಕೀ. ನರೇಂದ್ರ ಮೋದಿರವರಿಗೆ, ಯಡಿಯೂರಪ್ಪನವರಿಗೆ, ರಾಘಣ್ಣನವರಿಗೆ ನಮಸ್ಕಾರ. ಬಂದಂತ ನಿಮ್ಮೆಲ್ರಿಗೂ, ನಿಮ್ಗೆಲ್ರಿಗೂ ಜೈಕಾರ ಹೇಳೋದಿಲ್ವಾ? ಬಂದಂತ ನಿಮ್ಮೆಲ್ರಿಗೂ ನಾವ್ ಹೇಳ್ತೀವಿ ಬಿಡಿ, ಜೈ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಮನೆಯ ಮಗ, ನಿಮ್ಮ ಪ್ರೀತಿಯ ಲೋಕಸಭಾ ಸಂಸದ, ನನ್ನ ಸಹೋದರ ರಾಘವೇಂದ್ರರವರು ನಿಮ್ಮ ಹತ್ರ ಮತಯಾಚನೆ ಮಾಡಿದ್ದಾರೆ. ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿ ಮಾಡಿದ್ದಾರೆ ಅನ್ನೋದು ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಇಲ್ಲಿ ತಾವು ಬಾಳ್ತಿದ್ದೀರಿ, ಬದುಕ್ತಾ ಇದ್ದೀರಿ. ಇಲ್ಲಿನ ಜನಕ್ಕೆ, ನಿಮಗಷ್ಟೇ ಅಲ್ಲ ಇಡೀ ದೇಶಕ್ಕೆ ನಮಗೆ ಒಳ್ಳೇದಾಗ್ಬೇಕಂದ್ರೆ, ದೇಶಕ್ಕೆ ಒಳ್ಳೇದಾಗ್ಬೇಕಂತಂದ್ರೆ ನರೇಂದ್ರ ಮೋದಿಜಿರವರು ಮತ್ತೊಮ್ಮೆ ಪ್ರಧಾನಿಗಳಾಗ್ಬೇಕು, ಈ ಕ್ಷೇತ್ರಕ್ಕೆ ರಾಘಣ್ಣನವರು ಸಂಸದರಾಗ್ಬೇಕು. ಇಲ್ಲಿಗೆ ಬಂದಷ್ಟ ಉಪ್ಪುಂದ ಗ್ರಾಮಕ್ಕೆ ಬಂದಷ್ಟ ನನಗೆ ಬಹಳ ಸಂತೋಷ ಆಗಿದ್ದು. ಇನ್ನೊಂದೇನಂದ್ರೆ ಅಲ್ಲಿ ತಾರಾಪತಿ ಅಂತಿದೆ ಅಂಚೆ, ಸೊ ನನ್ನ ಪತಿಯರ ಊರಿದು. ಸೊ ನನ್ನ ಪತಿಯರ ಊರಾಗಿದ್ರಿಂದ ನೀವೆಲ್ಲರೂ ಕೂಡ ನೀವು ತಪ್ಪದೆ ಭಾರತೀಯ ಜನತಾ ಪಾರ್ಟಿಗೆ ಮತ ಚಲಾಯಿಸೋದ್ರ ಮೂಲಕ, ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಮತ ಇಚ್ಛತಿ ಏನಿರುತ್ತೆ ಮೇ 7ನೇ ತಾರೀಕು, ಆ ಕ್ರಮ ಸಂಖ್ಯೆ 2 ಕಮಲದ ಗುರುತು. ನೀವು ಓಟ್ ಹಾಕಿದ ತಕ್ಷಣ ಕಮಲದ ಗುರುತು ಫೋಟೋ ಅಲ್ಲಿ ಬರ್ತದೆ, ರಾಘಣ್ಣನವರ ಫೋಟೋ ಕೂಡ ಇರುತ್ತೆ. ಅದಾದ್ಮೇಲೆ ಫೋಟೋ ನೋಡಾದ್ಮೇಲೆ ನೀವು ಒಂದು ಶಬ್ದ ಬರ್ತದೆ, ಆಮೇಲೆ ನೀವು ವೋಟಿಂಗ್ ಮುಗಿಸ್ಕೊಂಡ್ ಬರ್ಬೋದು. ಇಲ್ಲೆಲ್ಲರೂ ನನಗೆ ಗೊತ್ತು, ಇಲ್ಲಿ ಹೃದಯದಿಂದ ನೀವು ಬಿಜೆಪಿ ಪಾರ್ಟಿಯ ಅಭಿಮಾನಿಗಳು, ನೀವು ಮನಸ್ಸಿನಿಂದ ಅಲ್ಲ ಹೃದಯದಿಂದ, ಅಂತ ಹೃದಯವಂತರು ನೀವೆಲ್ಲರೂ ಸೇರಿ. ಹಾಗೆ ಇಲ್ಲಿ ನಿಜವಾಗ್ಲು ಒಂದು ಹಿಂದೂ ಧರ್ಮದ, ಹಿಂದುತ್ವದ ಒಂದು ಬೇರು ಅಂತಂದ್ರೆ ಈ ಭಾಗದ ಜನರಲ್ಲಿದೆ. ಇಲ್ಲಿನ ಪೂಜೆಗಳಾಗ್ಲಿ, ಪುರಸ್ಕಾರಗಳಾಗ್ಲಿ, ದೇವಾಲಯಗಳಾಗ್ಲಿ, ಇಲ್ಲಿನ ನಿಮ್ಮ ಮನಸ್ಸುಗಳಾಗ್ಲಿ, ನೀವು ಹಾರೈಸುವ ರೀತಿಯಾಗಿರ್ಲಿ, ನೀವು ಆಶೀರ್ವಾದ ಮಾಡೋ ರೀತಿಯಾಗಿರ್ಲಿ, ಎಲ್ಲವೂ ಕೂಡ ದೈವಿಕವಾಗಿರ್ತದೆ. ಆ ದೈವದ ಸನ್ನಿಧಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಇವತ್ತು ನಮ್ಮ ರಾಘಣ್ಣನವರನ್ನ ಅತ್ಯಧಿಕ ಮತಗಳ ಅಂತರದ ಮೂಲಕ ನೀವು ಜಯಗೊಳಿಸ್ತೀರಿ ಅಂತ ಹೇಳಿ ಭಾವಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಲೋ ಭಾರತ್ ಪತಾಕಿ, ಬಿಜೆಪಿಗೆ ನಮಸ್ಕಾರ. ಆಶ್ವದಿಂದ ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿ ಇನ್ನು ಕೇವಲ ಇನ್ನು 3 ದಿನ ಮಾತ್ರ ಹೊರಟಿದೆ. ದಯಮಾಡಿ ಈ ಸಂದರ್ಭದಲ್ಲಿ ಕೈಮುಗಿದು ವಿನಂತಿಯನ್ನು ಮಾಡ್ಕೊಂತೇನೆ. ನಮ್ಮ ಮಣ್ಸೆ ಕ್ಷೇತ್ರಕ್ಕೆ ಈಗಾಗಲೇ ಮನ್ಮನೆಗೆ ಕುಡಿಯೋ ನೀರಿರ್ಬೋದು, ಕಿಂಡಿ ಅಣೆಕಟ್ಟೆಗೆ 8 ಕೋಟಿ ಇರ್ಬೋದು, ನಮ್ಮ ರುದ್ರಭೂಮಿಗೆ 2 ಲಕ್ಷ ಇರ್ಬೋದು, ಕಾನಮ್ಮನ ದೇವಸ್ಥಾನಕ್ಕೆ 30 ಲಕ್ಷ ಇರ್ಬೋದು, ಭದ್ರ ಮಹಾಕಾಳಿ ಶಾರದಾಂಬ ದೇವಸ್ಥಾನಕ್ಕೆ 20 ಲಕ್ಷ ಇರ್ಬೋದು, BSNL ಟವರ್ ಇರ್ಬೋದು, ಚಕ್ರ ನದಿಗೆ ವೆಂಟೆ ಡ್ಯಾಮ್ಗೆ 8 ಕೋಟಿ ಇರ್ಬೋದು. ಈ ರೀತಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಕೈ ಜೋಡಿಸುವಂತ ಕೆಲಸ ಆಗಿದೆ. ದಯಮಾಡಿ ನಾನು ವಿನಂತಿ ಮಾಡ್ಕೊಂತೇನೆ, ನಿಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ನಡೀತಿರುವಂತ ಚುನಾವಣೆ, ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಮ್ಮ ಜೀವವನ್ನು ಉಳಿಸಿದ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಒಂದು ಸಿಕ್ಕಂತ ಒಂದು ಅವಕಾಶ ಇದು. ದಯಮಾಡಿ ಸ್ಪೆಷಲ್ ಟ್ರೈನ್ ಅನ್ನ ಬೆಂಗಳೂರಿಂದ ಬಿಟ್ಟಿದ್ದಾರೆ ಮತದಾರರು ಬರ್ಲಿಕ್ಕೋಸ್ಕರ. 6ನೇ ತಾರೀಕು ಸಂಜೆ ಹೊರಟು ಬರುತ್ತೆ, 7ನೇ ತಾರೀಕು ಬೆಳಿಗ್ಗೆ ಬರ್ಬೋದು, ಮತ್ತೆ 7ನೇ ತಾರೀಕು ಸಂಜೆ ವಾಪಸ್ ಟ್ರೈನ್ ಇಲ್ಲಿಂದ ಹೋಗುತ್ತೆ. ಯಾರ್ಯಾರು ಅಕ್ಕ ತಂಗಿ ಅಣ್ಣ ತಂಗಿರು ಬೆಂಗಳೂರಿನಲ್ಲಿ ಮೈಸೂರಿನ ಆ ಕಡೆ ಭಾಗದಲ್ಲಿ ಇದಾರೆ, ಅವರೆಲ್ಲರೂ ಕೂಡ ಒಂದು ಸರ್ಕಾರ ಟ್ರೈನಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಬಿಸಿಲಲ್ಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಶಕ್ತಿ ತಾವೆಲ್ಲರೂ ಕೂಡ ಸೇರಿ ಕಾರ್ಯಕ್ರಮನ ಯಶಸ್ವಿ ಮಾಡಿದಿರಿ. ದಯಮಾಡಿ ನಿಮ್ಮ ರಾಘಣ್ಣನ ಕ್ರಮ ಸಂಖ್ಯೆ ಆಗ್ಬೇಡಪ್ಪ, ಹೋಗ್ಬೇಡ ದಯವಿಟ್ಟು ಬಿಡಪ್ಪ ದೇವರೇ ಯಾಕೆ, ಕ್ರಮ ಸಂಖ್ಯೆ ಮೇಲಿಂದ 2ನೇ ಸೀರಿಯಲ್ ನಂಬರು, ಮೇಲಿಂದ 2ನೇ ಸೀರಿಯಲ್ ನಂಬರು, 2 ಮಿಷನ್ಗಳನ್ನ ಇಟ್ಟಿರ್ತಾರೆ. ಯಾಕಂದ್ರೆ ಈ ಸರಿ 20
ನಾಲ್ಕು ಜನ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಒಂದು ಮಿಷನ್ಲ್ಲಿ 14 ಜನರ ಹೆಸರಿರುತ್ತೆ, ಇನ್ನೊಂದರಲ್ಲಿ 7 ಜನ ಹೆಸರಿರುತ್ತೆ. ಹಾಗಾಗಿ ಮೊದಲನೇ ಮಿಷನ್ ಅಲ್ಲಿ ಮೇಲಿಂದ ಕ್ರಮ ಸಂಖ್ಯೆ 2ಕ್ಕೆ ತಾವೆಲ್ಲ ಕೂಡ ಮತವನ್ನು ಕೊಡುವ ಮುಖಾಂತರ ನಿಮ್ಮ ರಾಘಣ್ಣನಿಗೆ, ಬಿಜೆಪಿಗೆ, ಕಮಲದ ಗುರ್ತಿಗೆ, ಮೋದಿಜಿಯವರಿಗೆ ಆಶೋಧನೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಇನ್ ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಲೋಕಸಭಾ ಸದಸ್ಯರಾಗುವಂತ ಉಡುಪಿ ಕ್ಷೇತ್ರದ ಕೋಟಾ ಶ್ರೀ ಪೂಜಾರಿ ಅವರು ತಮ್ಮನ್ನೆಲ್ಲ ಉದ್ದೇಶ ಮಾತಾಡ್ತಾರೆ. ಹಣಸೆ ಪ್ರದೇಶದ ನಮ್ಮೆಲ್ಲ ಬಂಧುಗಳಿಗೆ ವಿನಂತಿ ಮಾಡಲಿಕ್ಕೆ ಬಂದೆವು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತ ಲೋಕಸಭಾ ಸದಸ್ಯ ರಾಘವೇಂದ್ರ ಅವರು ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಒಬ್ಬ ಲೋಕಸಭಾ ಸದಸ್ಯ ಮಾಡಿದಂತ ಅಭಿವೃದ್ಧಿಯ ಕ್ಷೇತ್ರ ಯಾವುದು ಕೇಳಿದ್ರೆ ಅದು ರಾಘವೇಂದ್ರರವರ ಬೈಂದೂರು ಮತ್ತು ಶಿವಮೊಗ್ಗ ಅನ್ನೋದನ್ನು ನಾವು ಅತ್ಯಂತ ಪ್ರೀತಿಯಿಂದ ಹೇಳಬಹುದಾದಂತ ಘಟ್ಟಗಳಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆವು. 7ನೇ ತಾರೀಕು ಚುನಾವಣೆ ನಡೆಯುವಂತ ಚುನಾವಣೆ ಇದೊಂದು ಸಾಮಾನ್ಯ ಚುನಾವಣೆ ಅಲ್ಲ. ಈ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತ ಚುನಾವಣೆ. ಆದ್ರಿಂದ ನಾನು ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡಲಿಕ್ಕೆ ಬಂದೆವು. ಈ ದೇಶವನ್ನು ಮುನ್ನಡೆಸಬಲ್ಲಂತ ಸಾಮರ್ಥ್ಯ, ಈ ದೇಶದ ಭಯೋತ್ಪಾದನೆಯನ್ನು ನಿಗ್ರಹ ಮಾಡಿ ಭಾರತದೊಳಗಿನ 146 ಕೋಟಿ ಜನರಿಗೆ ನೆಮ್ಮದಿ ಬದುಕನ್ನು ಕಟ್ಟಿಕೊಡುವಂತ ಸಾಮರ್ಥ್ಯದ ವ್ಯಕ್ತಿ ಒಬ್ಬ ಪ್ರಧಾನಿಯಾಗಬೇಕು ಎನ್ನುವಂತ ಅಮಲದ ಹಿನ್ನೆಲೆಯಲ್ಲಿ ಬರುವಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನಮ್ಮ ರಾಘವೇಂದ್ರ ಅವರು ಗೆಲ್ಲುವುದರ ಮೂಲಕ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಬಂಡಸೆ ಎಲ್ಲ ಜನಾಂಗದವರು ಒಟ್ಟಾಗಿ ಒಂದಾಗಿ ಬಿಜೆಪಿ ಅಭ್ಯರ್ಥಿಯಾದಂತ ರಾಘವೇಂದ್ರ ಅವರನ್ನು ಗೆಲ್ಲಿಸುವುದರ ಮೂಲಕ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡಲಿಕ್ಕೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಂದೆ. ಬಲೋ ಭಾರತ್ ಮಾತಾ ಕೀ, ಭಾರತೀಯ ಜನತಾ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಮಸ್ತೆ. ಭಾರಿ ಚಂದ ಮಾಡ್ರಿ ವಂಚರ್. ಬಲೋ ಭಾರತ್ ಮಾತಾ ಕೀ. ಯಾರು ಬಂದ್ ನೇರಳ ಕಟ್ಟಿ ಸರ್ಕಲ್ ಕಾಣಿ ಅಂತೇಳಿ ಹೇಳೋದು ಒಳ್ಳೇದು. ಆ ನಮನಿ ಜೋಶಲ್ಲಿ ಎಲ್ಲರೂ ಸೇರಿದ್ದೀರಿ. ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂತ ರಾಘಣ್ಣನವರಿಗೋಸ್ಕರ ನಾವೆಲ್ಲರೂ ಉತ್ಸಾಹದಲ್ಲಿ ಕೆಲಸ ಮಾಡ್ತಿದ್ದೇವೆ. ನೀರು ಕೊಟ್ಟಿದ್ದೀರಿ, ಅಭಿವೃದ್ಧಿ ಮಾಡಿದ್ದೀರಿ, ನೀವು ಓಟ್ ಕೊಡ್ತೇವೆ ನಾವು ಅನ್ನುವಂತ ಸಂದೇಶದಲ್ಲಿ ನಾವೆಲ್ಲರೂ ಹೊರಟಿದ್ದೇವೆ. ನಮ್ಮೆಲ್ಲರ ಪ್ರೀತಿಯ ರಾಘಣ್ಣನಿಗೆ ಇತಿಹಾಸ ನೆನ್ಪಿಟ್ಕೊಳ್ಳುವಂತ ಮತ್ತೊಂದು ಲೀಡ್ ಅನ್ನ ಇನ್ನೊಂದು ಸರ್ತಿ ಕೊಡುವರಿದ್ದೇವೆ. ನಾವು ನಮ್ಮ ನಾಯಕರಾದಂತ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸುಳ್ಯದ ಶಾಸಕಿಯಾದಂತ ಭಾಗ್ಯರತಿ ಮುರಳಿ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ನಾಯಕರು ನಮ್ಮ ಜೊತೆಗಿದ್ದಾರೆ. ಎಲ್ಲರ ಉದ್ದೇಶ ಒಂದೇ, ಬೈಂದೂರಿನ ಜನ ರಾಘಣ್ಣನಿಗೆ ಲೀಡ್ ಕೊಡುವುದನ್ನ ಖುಷಿಯಿಂದ ನೋಡ್ಬೇಕಂತ ಎಲ್ಲರೂ ಬಂದಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ರಾಘಣ್ಣನವರಿಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಬಲೋ ಭಾರತ್ ಮಾತಾ ಕೀ. ಸುಮಾರು 400 ವರ್ಷಗಳ ಒಂದು ಹೋರಾಟದ ಪ್ರತಿಫಲವಾಗಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಈಗಾಗಲೇ ಆಗಿರೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ರಾಮನ ಪಟ್ಟಾಧಿಕಾರ ಮಾಡಿದಂತ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ದೆಹಲಿಯಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಕೂರಿಸುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಹಿಂದೂ ಬಾಂಧವರು ನಮ್ಮ ಮೇಲೆಲ್ಲರೂ ಕೂಡ ಇದೆ ಅಂತೇಳಿ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಯಮಾಡಿ ನಿಮ್ಮ ರಾಘಣ್ಣನಿಗೆ ತಾವೆಲ್ಲ ಕೂಡ ಆಶೋಧನೆ ಮಾಡಿದಿರಿ. ಯಡಿಯೂರಪ್ಪನವರದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಕೈಯನ್ನು ಹಿಡ್ಕೊಂಡು ನಮ್ಮ ಸೌಕೂರು ಸಿದ್ದಾಪುರ ನೀರಾವರಿ ಯೋಜನೆಗೆ ಆದ್ಯತೆ ಕೊಟ್ಟು ನಮಗೆಲ್ಲರೂ ಕೂಡ ಖುಷಿ ಆಯ್ತು. ಭಕ್ತಲ್ಲಿ ಅಲ್ಲಿ ಇಲ್ಲಿ ನೀರು ಹೋಗ್ತಿರೋದನ್ನ ನೋಡಿ ಬರೋಂತ ದಿನದಲ್ಲಿ ನಿಮ್ಮೆಲ್ಲ ಕೆರೆಕಟ್ಟೆಗಳಿಗೆ ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಈಗಾಗಲೇ ನಾಳೆ ಚುನಾವಣೆಗೋಸ್ಕರ ವಿಶೇಷವಾದಂತ ಟ್ರೈನ್ ಅನ್ನು ಕೂಡ ಈಗಾಗಲೇ ಬಿಟ್ಟಿರ್ತಾಯಿ. 7ನೇ ತಾರೀಕಿಗೆ ಚುನಾವಣೆ, 6ನೇ ತಾರೀಕಿಗೆ ರಾತ್ರಿ ಅಲ್ಲಿಂದ ಟ್ರೈನ್ ಹೊರಟು ಬೆಳಿಗ್ಗೆ ಬೈಂದೂರು ಕಾರವಾರದವರೆಗೂ ಕೂಡ ಟ್ರೈನ್ ಹೋಗುತ್ತೆ.
ನೀವು ವೆಬ್ಸೈಟ್ ಅಲ್ಲಿ ಎಲ್ಲರೂ ಕೂಡ ತಿಳ್ಕೊಳ್ಳಿ, ಆನ್ಲೈನ್ ಬುಕಿಂಗ್ ಮಾಡ್ಕೊಂಡು ತಾವೆಲ್ಲ ಕೂಡ ಬರಬೇಕು ಅಂತೇಳಿ ವಿನಂತಿನ ಮಾಡ್ಕೊಂತ ಮೇಲಿಂದ ಕ್ರಮ ಸಂಖ್ಯೆ ಎರಡನೇದು, ಎರಡು ವಿವಿಪ್ಯಾಟ್ ಮಿಷನ್ ಇರುತ್ತೆ. ಈ ಬಾರಿ 27 ಜನ ಸ್ಪರ್ಧೆ ಮಾಡಿದ್ದಾರೆ. ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, MP ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಪಂಚಾಯತ್ ಅಂತ ಹೇಳ್ತಾ ಇದ್ದೆ. ಹಾಗೆ ತುಂಬಾ ಜನ ಪಂಚಾಯತಿ ಎಲೆಕ್ಷನ್ ಅನ್ಕೊಂಡು 27 ಜನ ನಾಮಪತ್ರವನ್ನು ಸಲ್ಲಿಸ್ಬಿಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ಎರಡು ಮಿಷನ್ಗಳನ್ನ ಇಟ್ಟಿರ್ತಾರೆ, ಒಂದರಲ್ಲಿ 16 ಇರುತ್ತೆ, ಇನ್ನೊಂದರಲ್ಲಿ 10 ಹೆಸರುಗಳನ್ನ ಬರೆಯುವಂತ ಕೆಲಸ ಆಗಿದೆ. ಮೊದಲನೇ VVPAD ಅಲ್ಲಿ ಎರಡನೇ ಕ್ರಮ ಸಂಖ್ಯೆ ನಿಮ್ಮ ರಾಗಣ್ಣ ಕಮಲದ ಗುರುತಿರುತ್ತೆ. ಅದ್ರ ಮುಂದೆ ತಾವೆಲ್ಲ ಕೂಡ ಬಟನ್ ಒತ್ತುವ ಮುಖಾಂತರ ಆಶ್ವಾದನ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ, ನಿಮ್ಮ ರಾಗಣ್ಣ ಸ್ವಲ್ಪ ಒಂದು ತಿಂಗಳಿಂದ ಓಡಾಡಿ ಸ್ವಲ್ಪ ಕಪ್ಪಾಗಿದ್ದೀನಿ, ಅಲ್ಲಿ ಫೋಟೋದಲ್ಲಿ ಸ್ವಲ್ಪ ಬೆಳ್ಳಕ್ಕೆ ಕಾಣ್ತೀನಿ, ಅವತ್ತು ನೋಡಿದ್ರೆ ರಾಗಣ್ಣ ಬೇರೆ ಮತ್ತೆ ಇವತ್ತು ನೋಡಿದ್ರೆ ರಾಗಣ್ಣ ಬೇರೆ ಅಂತೇಳಿ ಆ ಫೋಟೋದಲ್ಲಿ ಕನ್ಫ್ಯೂಷನ್ ಮಾಡ್ಕೊಳೋದು ಬೇಡ. ದಯಮಾಡಿ ತಾವೆಲ್ಲ ಕೂಡ ಕಮಲದ ಗುರುತಿಗೆ ಮತವನ್ನು ಹಾಕುವ ಮುಖಾಂತರ ಹಿಂದೂ ರಾಷ್ಟ್ರವನ್ನ ಎಲ್ಲ ರೀತಿಯ ಶಕ್ತಿ ತುಂಬಂತ ಕಾರ್ಯವನ್ನು ತಾವು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು